ನೇಗಿಲ ಹಿಡಿದ ಹೊಲದುಳು ಹಾಡುವ ಉಳುವ ಯೋಗಿಯ ನೋಡಲೆ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹೀಗೆ ಹಳೆಯ ಗೀತೆಗಳನ್ನು ಹಾಡುತ್ತಾ ಆ ಗದ್ದೆಗಳಲ್ಲಿ ಆಸಕ್ತಿಯಿಂದ ನೇಜಿ ಕಾರ್ಯ ಮಾಡುತ್ತಿದ್ದ ಮಕ್ಕಳು ಒಂದೆಡೆಯಾದರೆ ಆ ಮಕ್ಕಳಿಗೆ ಕೃಷಿ ಬಗೆಗಿನ ಪಾಠ ಮಾಡುತ್ತಿರುವ ಅನುಭವಿ ಕೃಷಿಕ ಮಹಿಳೆಯರು ಇನ್ನೊಂದು ಕಡೆ ಮತ್ತೊಂದೆಡೆ ತರಗತಿ ಕೋಣೆಯೊಳಗಡೆ ಶಿಸ್ತುಬದ್ಧವಾಗಿ ಪಾಠ ಮಾಡುತ್ತಿದ್ದ ಶಿಕ್ಷಕ ಶಿಕ್ಷಕಿಯರ ಕೈಯಲ್ಲೂ ನೇಜಿ ಇದೆಲ್ಲ ಕಂಡುಬಂದದ್ದು ತಾಲೂಕಿನ ಬಾಂಡ್ಯ ಗ್ರಾಮದ ಕೆಳಪಾಂಡ್ಯ ಎನ್ನುವ ಕೃಷಿ ಗದ್ದೆಗಳಲ್ಲಿ ಬಾನುವಾರದ ರಜೆಯ ಮಜಾವನ್ನ ಸವಿಯಬೇಕು ಎನ್ನುವ ಆಲೋಚನೆ ಮಾಡಿದ್ದ ವಕ್ವಾಡಿಯ ಗುರುಕುಲ ಪಬ್ಲಿಕ್ ಸ್ಕೂಲ್ನ ಹತ್ತನೇ ತರಗತಿಯ ಸುಮಾರು 90ರಷ್ಟು ವಿದ್ಯಾರ್ಥಿಗಳು ಬೆಳ್ಳಂಬೆಳಗಿನ ವಿಸ್ತಾರವಾದ ಗದ್ದೆಗಳಲ್ಲಿ ನಾಟಿ ಕಾರ್ಯಕ್ಕೆ ತಯಾರಿಯನ್ನ ನಡೆಸಿದ್ರು यावत्तु श्लाघनीय नम्म ऊरिनवरिगू नट्टि नडलिक्के बंद हेंगसरिगू अथवा नम्मेल्ल एल्लरिगू तुंबा खुशियागिदे हागे ई ओंदु गुरुकुलद मक्कळन्न कर्क बंदिद्रिंद नडुवरिगू खुशियागिदे मक्कळिगू सह तुंबा उत्साहदिंद नडेता इद्दारे अवरिगे कृषि बग्गे माहिति कोड्ता इरुवुदु तुंबा संतोषकरवाद विषय ई नट्टि ನಡಲಿಕ್ಕೆ ಹೆಚ್ಚಿನವರಿಗೆ ಈಗ ಬರ್ತಾ ಇಲ್ಲ ಈ ಮಕ್ಕಳು ಇವತ್ತು ನಾನು ನೋಡಿದ ಹಾಗೆ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆದರೂ ಸಹ ಕಡೆಗಡೆಗೆ ಅದನ್ನ ತಿದ್ದಿಕೊಂಡು ತುಂಬಾ ಚೆನ್ನಾಗಿ ನಡೆತಾ ಇದ್ದಾರೆ ಅದು ತುಂಬಾ ಖುಷಿ ಕೊಡ್ತಾ ಇದೆ ಹಾಗೆ ಇಲ್ಲಿ ನಮ್ಮ ಕೊಡ್ಲಾಡಿಗೆ ಈ ಮಕ್ಕಳನ್ನ ಕರ್ಕೊ ಬಂದು ಕೊಡ್ಲಾಡಿಯ ಎಲ್ಲ ಮಕ್ಕಳು ಕೊಡ್ಲಾಡಿಯನ್ನು ನೋಡುವಂತಾಗಿದೆ ಕೊಡ್ಲಾಡಿಯವರು ಎಲ್ಲ ಮಕ್ಕಳನ್ನು ನೋಡುವಂತಾಗಿದೆ ಹಾಗೆ ಕೊಡ್ಲಾಡಿಯಲ್ಲೂ ಸಹ ಗುರುಕುಲ ಸಂಸ್ಥೆಯವರು ಶಾಲೆಯನ್ನ ದತ್ತು ತಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ತುಂಬಾ ಸಂತೋಷಕರವಾದ ವಿಚಾರ ನಮಗೆ ಊರಿನ ಹೆಮ್ಮೆ ಅದು ಗುರುಕುಲ ಶಾಲೆಯವರು ಮಾಡಿದ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷವನ್ನು ಪಡೆದಿದ್ದೇವೆ ಉದ್ಯೋಗ ತಂತ್ರಜ್ಞಾನ ನಿರಾಸಕ್ತಿ ಮುಂತಾದ ಕಾರಣಗಳಿಂದ ಕೃಷಿ ಕ್ಷೇತ್ರದಿಂದ ಯುವ ಸಮುದಾಯ ವಿಮುಖವಾಗುತ್ತಿರುವುದನ್ನ ಕಂಡ ಬಾಂಡ್ಯ ಎಜುಕೇಶನ್ ಟ್ರಸ್ಟ್ನ ಜಂಟಿ ಆಡಳಿತ ನಿರ್ವಾಹಕರಾದ ಸುಭಾಷ್ ಚಂದ್ರ ಶೆಟ್ಟಿ ಬಾಂಡ್ಯ ಹಾಗೂ ಅನುಪಮಾ ಎಸ್ ಶೆಟ್ಟಿ ಇವರು ಕಳೆದ ಕೆಲ ವರ್ಷಗಳಿಂದ ತಮ್ಮದೇ ಶಾಲೆಯ ವಿದ್ಯಾರ್ಥಿಗಳ ಮೂಲಕ ಭತ್ತದ ಗಿಡಗಳ ನಾಟಿ ಕಾರ್ಯದ ಕಸುಬನ್ನ ಮುಂದಿನ ಪೀಳಿಗೆಗೆ ಉಳಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ನಾವು ಕೃಷಿ ಪ್ರಧಾನವಾದ ಕುಟುಂಬದ ದೇಶವಾಗಿದ್ದು ನಮ್ಮ ಕುಟುಂಬವಾಗಿ ಕೃಷಿ ಮಾಡ್ಕೊಂಡು ಬಂದವರು ಕಳೆದ 106 ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದೇವೆ ಈಗ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತಿದ್ದೇವೆ ಇಲ್ಲಿ ಏನಾಗಿದೆ ಅಂದರೆ ಕೃಷಿ ಮಾಡೋರು ಭತ್ತದ ಕೃಷಿ ಮಾಡೋರು ಕಡಿಮೆ ಆಗಿದೆ ಮತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದೇವೆ ಲಾಭ ನಷ್ಟಕ್ಕಿಂತ ಮತ್ತು ನಾವು ಇಲ್ಲಿ ಏನು ಕೃಷಿ ಮಾಡ್ತಿದ್ದೇವೆ ಭತ್ತದ ಕೃಷಿ ಇದು ಆರ್ಗ್ಯಾನಿಕ್ ರಾಸಾಯನಿಕ ಯಾವುದೇ ವಸ್ತುವನ್ನು ಉಪಯೋಗಿಸದೆ ಮಾಡುವಂಥ ಒಂದು ಕೃಷಿ ಇತ್ತು ಬೇಸಾಯ ಭತ್ತ ಬೇಸಾಯ ಮಾಡ್ತಾ ಇದ್ದೇವೆ ಅದರ ಅಕ್ಕಿ ಭಾಳ ಉಪಯುಕ್ತ ಇರ್ತದೆ ಅದನ್ನು ನಾವು ಕಳೆದ ಒಂದು 20-10 ವರ್ಷದಿಂದ ರಾಸಾಯನಿಕ ರಹಿತವಾದ ಕೃಷಿ ಮಾಡ್ತಾ ಇದ್ದೇವೆ ನಮ್ಮ ಗುರುಕುಲ ಸ್ಕೂಲಿನ ಮಕ್ಕಳಿಗೆ ಒಂದು ಈ ವರ್ಷ ಇಲ್ಲಿ ಕರ್ಕೊಂಡು ಒಂದು 10th ಸ್ಟ್ಯಾಂಡರ್ಡ್ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇವೆ ಯಾಕಂದರೆ ಮಕ್ಕಳಿಗೆ ಈ ಭತ್ತದ ಕೃಷಿ ಬಗ್ಗೆ ತಿಳುವಳಿಕೆ ಕೊಡೋದು ಎಲ್ಲ ವಿಷಯದಲ್ಲೂ ಮಕ್ಕಳಿಗೆ ತಿಳುವಳಿಕೆ ಬೇಕು ಅದೇ ಪ್ರಕಾರ ಕೃಷಿ ಬಗ್ಗೆ ಇಷ್ಟರಿಗೆ ನಾವು ಕೊಟ್ಟಿಲ್ಲ ಈ ಸಲ ಒಂದು ಅದನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ ಮಕ್ಕಳು ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ ಅದನ್ನು ಅವರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಹೇಳುವ ಪ್ರಕಾರ ನಾವು ನಮ್ಮ ಟೀಚರ್ಸ್ ಪ್ರಿನ್ಸಿಪಲ್ ಎಲ್ಲ ಸೇರಿ ಇಲ್ಲಿ ಮಾಡ್ತಾ ಇದ್ದೇವೆ 10th ಸ್ಟ್ಯಾಂಡರ್ಡ್ ಮಕ್ಕಳು ಬಂದಿದ್ದಾರೆ ಮಾಡ್ತಾ ಇದ್ದೇವೆ ಆಟಿ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ಮಲೆನಾಡಿನ ಗ್ರಾಮೀಣ ಭಾಗವಾದ ಕೆಳಪಾಂಡ್ಯದಲ್ಲಿ ಗದ್ದೆಗಳನ್ನು ಹಸನು ಮಾಡಿ ವಿದ್ಯಾರ್ಥಿಗಳಿಂದಲೇ ನಾಟಿ ಕಾರ್ಯ ಮಾಡಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ನಾಟಿಗಾಗಿ ಮುಹೂರ್ತವನ್ನು ನಿಗದಿಪಡಿಸಿದ ಬಳಿಕ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಶಿಕ್ಷಕ ವೃಂದದ ಜೊತೆ ವಿದ್ಯಾರ್ಥಿಗಳನ್ನು ಕರೆತರಲಾಗುತ್ತದೆ ನಾಟಿ ಕಾರ್ಯಕ್ಕಾಗಿ ಗದ್ದೆಗಿಳಿಯುವ ಎಲ್ಲರೂ ಇಲ್ಲಿ ವಿದ್ಯಾರ್ಥಿಗಳೇ ಸ್ಥಳೀಯ ಅನುಭವಿ ಕೃಷಿಕರೇ ಇವರಿಗೆಲ್ಲ ಶಿಕ್ಷಕರು ಸಂಸ್ಥೆಯಲ್ಲಿ ಓದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಯಾಕಂದರೆ ಅವರು ಶಿಕ್ಷಣದ ಜೊತೆ ನಮಗೆ ಕೃಷಿ ಬಗ್ಗೆನೂ ಹೇಳಿಕೊಡ್ತಿದ್ದಾರೆ ಅಂದರೆ ನಮ್ಮನ್ನೆಲ್ಲ ಎಲ್ಲ ಮಕ್ಕಳನ್ನ ಕರ್ಕೊಂಬಂದು ಎಲ್ಲರ ಹತ್ರ ನಡೆಸಿ ನಮ್ಮದೆಲ್ಲ ನಮ್ಮೆಲ್ಲರಿಗೂ ಆ ಕೃಷಿನ ಹೇಗೆ ಮುಂದುವರಿಸ್ಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅನುಪಮ ಮ್ಯಾಮ್ ಮತ್ತು ಸುಭಾಷ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸ್ಥಳೀಯ ಭಾಷೆಯಲ್ಲಿ ಹೇಳುವ ಹಾಗೆ ಸಸಿಯನ್ನ ಹೊತ್ತು ತರುವುದರಿಂದ ಹಿಡಿದು ಗದ್ದೆಯ ಕೆಸರಿನಲ್ಲಿ ನೆಡುವುದರವರೆಗೂ ಮಾರ್ಗದರ್ಶನ ದೊರೆಯುತ್ತದೆ
ವಿದ್ಯಾರ್ಥಿಗಳಿಗೆ ಕ್ರೀಡಾಂಗಣವಾಗಿ ದೊರೆತಿದ್ದ ಕೆಳಬಾಂಡ್ಯದ ಕೆಸರು ತುಂಬಿದ ಗದ್ದೆಗಳು ತಮ್ಮಲ್ಲೇ ತಂಡವನ್ನ ಮಾಡಿಕೊಂಡ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಗುಂಪು ಕೆಸರು ಗದ್ದೆಯ ಓಟ ಹಗ್ಗ ಜಗ್ಗಾಟ ಮುಂತಾದ ಆಟೋಟಗಳ ಗಮ್ಮತ್ತಿನ ಜೊತೆಗೆ ಮೈಗೆಲ್ಲ ಗದ್ದೆಯ ಕೆಸರನ್ನ ಎರಚಾಡಿಕೊಂಡು ಸಂಭ್ರಮಪಟ್ಟರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.